ಪ್ರಧಾನಿ ಮೋದಿ ಬೊಮ್ಮಾಯಿ ಫೋಟೋಗಳ ಆರ್ಭಟ, ಕೇಸರಿ ಬಾವುಟಗಳ ಅಲಂಕಾರ, ಮೋದಿ ಜಯಘೋಷ, ನಾಯಕರ ಸುತ್ತಾಟ, ಉದ್ದನಯ್ಯ ಫೋಟೋಗಳಿಗೆ ಕಾರ್ಯಕರ್ತರ ಕಿತ್ತಾಟ. ಇನ್ನು ಅಭಿವೃದ್ಧಿಯ ಮಂತ್ರ, ಗೆಲುವಿನ ಜಪ. ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ವಿಧಾನಸಭೆ ಚುನಾವಣಾ ಪ್ರಚಾರ ಕೈಗೊಂಡಿದ್ದು, ಸಮಾವೇಶ ರೋಡ್ ಶೋಗಳ ಮೂಲಕ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡುತ್ತಿದ್ದಾರೆ. ಈ ಬಾರಿಯ ನಿರ್ಧಾರ ಸಂಪೂರ್ಣ ಬಹುಮತದ ಬಿಜೆಪಿ ಸರ್ಕಾರ ಎಂದು ರಾಜ್ಯದಲ್ಲಿ ಸಂಚಾರ ನಡೆಸುತ್ತಿದೆ. ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಮೋದಿ ಆಗಮಿಸಿ ಸಂಚಲನ ಸೃಷ್ಟಿಸಿದರು. ಈ ಕುರಿತ ಡೀಟೇಲ್ಸ್ ಎಲ್ಲಿದೆ ನೋಡಿ. ಚಿತ್ರದುರ್ಗದ ಮುರುಘಾ ರಾಜೇಂದ್ರ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಬಿಜೆಪಿ ಪ್ರಚಾರ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿ ಕಾರ್ಯಕರ್ತರಲ್ಲಿ ಶಕ್ತಿ ತುಂಬಿದರು. ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಯ 10 ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದರು. ಬಹಿರಂಗ ಸಭೆಗೆ 2 ಜಿಲ್ಲೆಯಿಂದ ಜನಸಾಗರ ಹರಿತು ಬಂದಿತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷ ಮುರುಳಿ, ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಮಾಜಿ ಸಚಿವ ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ್, ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಜಿಎಚ್ ತಿಪ್ಪಾರೆಡ್ಡಿ, ಹಿರಿಯೂರು ಅಭ್ಯರ್ಥಿ ಕೆ ಪೂರ್ಣಿಮಾ, ಹೊಳಲ್ಕೆರೆ ಅಭ್ಯರ್ಥಿ ಎಂ ಚಂದ್ರಪ್ಪ, ಹೊಸದುರ್ಗ ಅಭ್ಯರ್ಥಿ ಎಸ್ ಲಿಂಗಮೂರ್ತಿ, ಚಳ್ಳಕೆರೆ ಅಭ್ಯರ್ಥಿ ಅನಿಲ್ ಕುಮಾರ್, ಮೊಳಕಾಲ್ಮೂರು ಅಭ್ಯರ್ಥಿ ತಿಪ್ಪೇಸ್ವಾಮಿ ಮತ್ತು ಅಭಿಮಾನಿಗಳು ಸೇರಿದ್ರು. ಈ ವೇಳೆ ಕಡಲೆಕಾಯಿ ಹಾರ ಮತ್ತು ಪೇಟ ಹಾಕಿ ಸನ್ಮಾನಿಸಲಾಯಿತು. ಕರ್ನಾಟಕ ವಿಧಾನಸಭಾ ಚುನಾವಣೆ ಪ್ರಯುಕ್ತ ಚಿತ್ರದುರ್ಗದಲ್ಲಿ ಆಯೋಜಿಸಿರುವ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದಿಂದ ಮತದಾರರು ದೂರವಿರಬೇಕು. ಇವೆರಡು ನೋಡಲು ಎರಡು ಪಕ್ಷವಾಗಿ ಕಂಡರೂ ಸೈದ್ಧಾಂತಿಕ ನಡೆಯಲ್ಲಿ ಒಂದೇ ಎಂದರು. ಇದು ಕರ್ನಾಟಕವನ್ನ ನಂಬರ್ ಒನ್ ರಾಜ್ಯ ಮಾಡಲು ನಡೆಯುತ್ತಿರುವ ಚುನಾವಣೆಯಾಗಿದೆ. ಮುಂದಿನ 25 ವರ್ಷದಲ್ಲಿ ಕರ್ನಾಟಕ ಅಭಿವೃದ್ಧಿಯಲ್ಲಿ ಮೊದಲ ಸ್ಥಾನಕ್ಕೇರಲಿದೆ. ಕರ್ನಾಟಕದ ಅಭಿವೃದ್ಧಿಯಿಂದ ಭಾರತಕ್ಕೆ ಮಹತ್ತರ ಕೊಡುಗೆ ನೀಡಲಿದೆ. ಇದಕ್ಕೆ ಡಬಲ್ ಎಂಜಿನ್ ಬಿಜೆಪಿ ಸರ್ಕಾರವನ್ನ ಮತ್ತೆ ಗೆಲ್ಲಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದರು. ಕರ್ನಾಟಕ ಮೇ ತೋ ಆಪ್ ಲೋಗೋನೆ ದೇಖಾ ಹೈ ಕಾಂಗ್ರೆಸ್ ಕೈಸೆ ಆತಂಕೋ ಬಢಾವಾ ದೇತಿ ರಹಿ ಹೈ. ಕಾಂಗ್ರೆಸ್ ನೆ ಕರ್ನಾಟಕ ಕೋ ಆತಂಕಿಯೋ ಕೆ ರಹಮೋ ಕರಮ ಪರ್ ಛೋಡ್ ದಿಯಾ ಥಾ. ಎ ಬಿಜೆಪಿ ಹಿ ಹೈ ಜಿಸ್ನೆ ಆತಂಕವಾದ ಕಿ ಕಮರ್ ತೋಡಿ ಹೈ, ತುಷ್ಟೀಕರಣ ಕಾ ಖೇಲ್ ಬಂದ್ ಕಿಯಾ ಹೈ. ಸಮೃದ್ಧ ಕರ್ನಾಟಕ ಕೆ ಲಿಯೆ, ಕರ್ನಾಟಕ ಕೋ ನಂಬರ್ ಒನ್ ಬನಾನೆ ಕೆ ಲಿಯೆ, ಕರ್ನಾಟಕ ಕಾ ಸುರಕ್ಷಿತ ಹೋನಾ ಉತ್ತನಾ ಹಿ ಜರುರಿ ಹೈ. ಆತಂಕೋ ಬಢಾವಾ ದೇನೆ ವಾಲಿ ಕಾಂಗ್ರೆಸ್ ಜೆಡಿಎಸ್ ಯಹಾ ಕಭಿ ನಿವೇಶ್ ನಹಿ ಬಢಾ ಸಕ್ತಿ. ಆತಂಕೋ ಬಢಾವಾ ದೇನೆ ವಾಲಿ ಕಾಂಗ್ರೆಸ್ ಜೆಡಿಎಸ್ ಯಹಾ ಕಭಿ ನೌಜವಾನೋ ಕೆ ಲಿಯೆ ನಯೆ ಅವಸರ್ ನಹಿ ಬನಾ ಸಕ್ತಿ. ಬಿಜೆಪಿ ನಾಗರಿಕರಿಗೆ ಚಿತ್ರದುರ್ಗ ಸುರಕ್ಷಿತ 7 ಸುತ್ತಿನ ಕೋಟೆಯಂತೆ ಸುರಕ್ಷತಾ ಯೋಜನೆಯನ್ನ ಜಾರಿ ಮಾಡಿದೆ. ಪಿಎಂ ಆವಾಸ ಯೋಜನೆಯ ಅಡಿಯಲ್ಲಿ ಮನೆ ನೀಡುವ ಮೂಲಕ ಸುರಕ್ಷತೆ, ಮನೆಗೆ ಗ್ಯಾಸ್, ನೀರು ನೀಡುವ ಸುರಕ್ಷತಾ ಯೋಜನೆ ನೀಡಲಾಗಿದೆ. ಗರೀಬ ಕಲ್ಯಾಣ ಯೋಜನೆಯ ಮೂಲಕ ಪಡಿತರ ಸುರಕ್ಷತೆ ಸೇರಿದಂತೆ 7 ಕೋಟಿಯ ಯೋಜನೆಯನ್ನ ಜನರಿಗೆ ನೀಡಿದ್ದೇವೆ ಎಂದು ಭರ್ಜರಿ ಭಾಷಣ ಮಾಡಿದ್ರು. ವಿವಿಧ ಹಳ್ಳಿಗಳು ನಗರದಿಂದ ಬಂದಿದ್ದ ಕಾರ್ಯಕರ್ತರಿಂದ ಟ್ರಾಫಿಕ್ ಜಾಮ್ ಆಗಿತ್ತು. ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಬಿಗಿ ಬಂದೋಬಸ್ತ್ ಮಾಡಿತ್ತು. ಸಾವಿರಾರು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರ ಮುಂದೆ ನರೇಂದ್ರ ಮೋದಿ ನಮಸ್ಕಾರ ಮಾಡುವ ಮೂಲಕ ಮತಯಾಚನೆ ಮಾಡಿದ್ದಾರೆ. ಅದೇನೇ ಆಗಲಿ, ಒಟ್ಟಾರೆ 5 ಕ್ಷೇತ್ರಗಳನ್ನು ಗೆದ್ದಂತ ಬಿಜೆಪಿ ಸಮಸ್ತ 6 ಕ್ಷೇತ್ರಗಳನ್ನು ಮತ್ತು ದಾವಣಗೆರೆ ಜಿಲ್ಲೆಯನ್ನು ತೆಕ್ಕೆಗೆ ತಗೋಬೇಕು ಅನ್ನೋದು ಅದರ ಆಸೆಯಾಗಿದೆ. ಅವರ ಆಸೆ ಯಾವ ರೀತಿ ಇರುತ್ತೆ ಅನ್ನ ಕಾದ್ ನೋಡೋಣ. ಮಾದೇಶ್ವರ ಸಿಕ್ಕಿರೋಣ ನ್ಯೂಸ್ ಚಿತ್ರದುರ್ಗ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.